ಇನ್ನು ತಿಮ್ಮಪ್ಪನ ನೈವೇದ್ಯಕ್ಕೆ ಬಳಸ್ತಾ ಇದ್ದಂತಹ ತುಪ್ಪ ಬೆಲ್ಲ ಅಕ್ಕಿಗೂ ಕೂಡ ನಿಷೇಧ ಹೇರಲಾಗಿದೆ. ಭಕ್ತರಿಂದ ಸ್ವೀಕರಿಸಲ್ಪಡುವಂತಹ ನೈವೇದ್ಯ ಪದಾರ್ಥಗಳಿಗೆ ಸದ್ಯ ಬ್ರೇಕ್ ಹಾಕಲಾಗಿದೆ. ನೈವೇದ್ಯ ಪದಾರ್ಥಗಳಿಗೆ ತಾತ್ಕಾಲಿಕವಾಗಿ TTD ಬ್ರೇಕ್ ಹಾಕಿದೆ. ಶೀಘ್ರದಲ್ಲೇ ಪರಿಣಿತರ ತಂಡವನ್ನು ರಚನೆ ಮಾಡಿ ಈ ಬಗ್ಗೆ ತೀರ್ಮಾನ ಕೈಗೊಳ್ಳಲು ನಿರ್ಧರಿಸಿದ್ದಾರೆ. ನೈವೇದ್ಯ ಪದಾರ್ಥಗಳು ತಾತ್ಕಾಲಿಕವಾಗಿ ಅದನ್ನು ತಡೆಹಿಡಬೇಕು ಅನ್ನೋ ನಿರ್ಧಾರ ಕೈಗೊಂಡಿದ್ದಾರೆ. ಇಲ್ಲಾಂದರೆ ನಿಷೇಧಿಸುವ ಕುರಿತು ಕೂಡ ನಿರ್ಣಯ ಕೈಗೊಳ್ಳುವ ಬಗ್ಗೆ ಚಿಂತನೆ ನಡೆಸಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ತಿರುಮಲದಲ್ಲಿ ಏನು ಲಡ್ಡು ವಿವಾದ ಎದ್ದ ನಂತರ ಅಂದ್ರೆ ಈಗಾಗಲೇ ಸಾಕಷ್ಟು ಕಟ್ಟುನಿಟ್ಟಿನ ತಿರುಪತಿ ತಿರುಮಲದಲ್ಲಿ ಏನು ಲಡ್ಡು ವಿವಾದ ಎದ್ದ ನಂತರ ಅಂದ್ರೆ ಈಗಾಗಲೇ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ TTD ಕೈಗೊಂಡಿರುವಂತಹದ್ದು. ಅದರಲ್ಲೂ ಮುಖ್ಯವಾಗಿ ಏನು ಭಕ್ತಾದಿಗಳು ಡೊನೇಷನ್ ಮುಖಾಂತರ ಲಡ್ಡು ತಯಾರಿಕೆಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಅಥವಾ ಪದಾರ್ಥಗಳನ್ನ ಸರಬರಾಜು ಮಾಡ್ತಾ ಇದ್ರು ಅಥವಾ ಅವರ ಕಾಣಿಕೆ ಮುಖಾಂತರ ಕೊಡ್ತಾ ಇದ್ರು ಅದಕ್ಕೆ ಈಗಾಗಲೇ ನಿರ್ಬಂಧ ಹೇರಿರುವಂತಹದ್ದು. ನಾನು ಸದ್ಯಕ್ಕೆ ಏನು ಈ ಒಂದು ಪದಾರ್ಥಗಳನ್ನ ಡಂಪ್ ಮಾಡ್ತಾರೆ ಅಥವಾ ಬೂಂದಿಯನ್ನ ತಯಾರು ಮಾಡ್ತಾರೆ ಈ ಒಂದು ಪ್ರದೇಶದಲ್ಲಿದ್ದೇನೆ. ಈಗ ನೋಡ್ತಾ ಇರ್ಬೋದು ಈ ಒಂದು ಶಟ್ಟರ್ ಅನ್ನ ಹೆಳೆದಿರುವಂತಹ ಪ್ರದೇಶದಲ್ಲಿ ಲಡ್ಡುವಿನ ಬೂಂದಿ ತಯಾರಾಗುತ್ತೆ. ಆ ಒಂದು ತಯಾರಾದಂತಹ ಬೂಂದಿಯನ್ನ ದೇವಸ್ಥಾನದ ಒಳಗಡೆ ಕಳಿಸುವಂತಹ ಪ್ರಕ್ರಿಯೆಗೆ ಮುಂದಾಗುತ್ತೆ. ಜೊತೆಗೆ ಇಲ್ಲಿ ಬೇಕಾಗಿರುವಂತಹ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಲಾಡುಗೆ ಬಳಸ್ತಾ ಇರುವಂತಹ ಏನು ಗೋಡಂಬಿ ದ್ರಾಕ್ಷಿ ಬಾದಾಮಿ ಈ ರೀತಿಯಾದಂತಹ ವಸ್ತುಗಳನ್ನು ಕೂಡ ಸಾಕಷ್ಟು ಜನ ಡೊನೇಷನ್ ಮುಖಾಂತರ ಅಥವಾ ದೇವರ ಕಾಣಿಕೆಗೆ ಅಂತ ಹೇಳಿ ಕೊಡ್ತಾ ಇದ್ರು. ಈ ಒಂದು ಕೊಟ್ಟಂತಹ ಕಾಣಿಕೆಯನ್ನ ಇದೇ ಒಂದು ಗೋಡನ್ನಲ್ಲಿ ಶೇಖರಣೆ ಮಾಡಲಾಗ್ತಾ ಇತ್ತು. ಆದ್ರೆ ಈಗ ಸದ್ಯಕ್ಕೆ ಸಾಮಾನ್ಯ ಜನರು ಅಥವಾ ಭಕ್ತಾದಿಗಳು ಏನು ಒಂದು ಡೊನೇಷನ್ ರೀತಿಯಲ್ಲಿ ಅಥವಾ ಕಾಣಿಕೆಯ ರೂಪದಲ್ಲಿ ಕೊಡ್ತಾ ಇದ್ರು ಅದನ್ನ ಕಂಪ್ಲೀಟ್ ಆಗಿ ಈಗ ನಿರ್ಬಂಧ ಹೇರಲಾಗಿದೆ. ಮತ್ತೆ ಯಾವೆಲ್ಲ ಕಂಪನಿಗೆ ಟೆಂಡರ್ ಗಳನ್ನ ನೀಡಿದ್ದಾರೆ ಆ ಒಂದು ಕಂಪನಿಗಳು ಮಾತ್ರ ಸರಬರಾಜು ಮಾಡಬೇಕು. ಅವರು ಕೂಡ ಸಾಕಷ್ಟು ಕ್ವಾಲಿಟಿಯನ್ನ ಒಂದು ಮೇಂಟೈನ್ ಮಾಡಬೇಕು. ಬೂಂದಿಯನ್ನ ತಯಾರು ಮಾಡ್ತಾರೆ ಈ ಒಂದು ಪ್ರದೇಶದಲ್ಲಿದ್ದೇನೆ. ಈಗ ನೋಡ್ತಾ ಇರ್ಬೋದು ಈ ಒಂದು ಶಟ್ಟರ್ ಅನ್ನ ಹೆಳೆದಿರುವಂತಹ ಪ್ರದೇಶದಲ್ಲಿ ಲಡ್ಡುವಿನ ಬೂಂದಿ ತಯಾರಾಗುತ್ತೆ. ಆ ಒಂದು ತಿರುಪತಿ ತಿರುಮಲದಲ್ಲಿ ಏನು ಲಡ್ಡು ವಿವಾದ ಎದ್ದ ನಂತರ ಅಂದ್ರೆ ಈಗಾಗಲೇ ನೋಡ್ತಾ ಇರ್ಬೋದು ಈ ಒಂದು ದೇವಸ್ಥಾನದ ಅಂದ್ರೆ ಆಗಮ ಶಾಸ್ತ್ರದ ಒಂದು ನಿಯಮದ ಪ್ರಕಾರ ದೇವಸ್ಥಾನದ ಒಳಗಡೆಯೇ ಒಂದು ಪ್ರಸಾದ ತಯಾರಾಗಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ತಯಾರಾಗಿರುವಂತಹ ಬೂಂದಿಯನ್ನ ಜೊತೆಗೆ ಬೇಕಾಗಿರುವಂತಹ ತುಪ್ಪ ಆಗಿರ್ಬೋದು ಅಥವಾ ಸಕ್ಕರೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಇವೆಲ್ಲವನ್ನು ಕೂಡ ದೇವಸ್ಥಾನದ ಒಳಗಡೆ ಅಂದ್ರೆ ಅಲ್ಲಿ ಒಳಗೆ ಕಂಟೈನರ್ ಏನಿರುತ್ತೆ ಆ ಒಂದು ಕಂಟೈನರ್ಗಳಿಗೆ ಕಳಿಸ್ಲಿಕ್ಕೆ ಆ ಒಂದು ಬೆಲ್ಟ್ ಈಗ ನಾವು ನೋಡ್ತಾ ಇರ್ಬೋದು ಒಂದು ಕ್ರೈನ್ ರೀತಿಯಲ್ಲಿ ಒಂದು ಬೆಲ್ಟ್ ಇರುತ್ತೆ ಆ ಒಂದು ಬೆಲ್ಟ್ಗೆ ತುಂಬಿಸಲಾಗುತ್ತೆ. ಅಂದ್ರೆ ಅಂಡರ್ಗ್ರೌಂಡ್ ನಲ್ಲಿ ಅಂದ್ರೆ ಈ ಒಂದು ಬೂಂದಿ ತಯಾರಿಕಾ ಕೇಂದ್ರ ಏನಿದೆ ಈ ಒಂದು ಬೂಂದಿ ತಯಾರಿಕಾ ಕೇಂದ್ರದ ಕೆಳಗಡೆ ಅಂಡರ್ಗ್ರೌಂಡ್ ನಲ್ಲಿ ಅಲ್ಲಿಗೆ ಜಾಗ ಇರುವಂತಹದ್ದು. ಆ ಜಾಗಕ್ಕೆ ಹೋದ ನಂತರ ಅದನ್ನ ದೇವಸ್ಥಾನದ ಒಳಗಡೆ ಡಂಪ್ ಮಾಡಲಾಗತ್ತೆ. ದೇವಸ್ಥಾನದ ಡಂಪ್ ದೇವಸ್ಥಾನದ ಒಳಗಡೆ ಇಟ್ಟ ನಂತರ ಅಲ್ಲಿನ ಏನು ವೈಷ್ಣವರು ಇರ್ತಾರೆ ಅವರು ಸುಮಾರು ದಿನಕ್ಕೆ 3.5 ಲಕ್ಷ ಲಡ್ಡುಗಳನ್ನ ತಯಾರು ಮಾಡಲಿಕ್ಕೆ ಮುಂದಾಗ್ತಾರೆ. ಅದಾದ ನಂತರ ಮತ್ತೆ ವಾಪಸ್ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಶೇಖರಣೆ ಆಗಿ ಮತ್ತೆ ಇಲ್ಲಿ ಲಡ್ಡು ವಿತರಣಾ ಕೇಂದ್ರ ಏನಿದೆ ಈ ಒಂದು ವಿತರಣಾ ಕೇಂದ್ರಕ್ಕೆ ಬಂದು ಇಲ್ಲಿ ಭಕ್ತಾದಿಗಳಿಗೆ ನೀಡಲಾಗತ್ತೆ. ಕಂಪ್ಲೀಟ್ ಆಗಿ ಈಗ ಸದ್ಯಕ್ಕೆ ಏನು ಭಕ್ತಾದಿಗಳು ನೀಡ್ತಾ ಇದ್ರು ಕಾಣಿಕೆಯ ರೂಪದಲ್ಲಿ ಆ ಒಂದು ಕಾಣಿಕೆಯ ರೂಪದಲ್ಲಿ ನೀಡ್ತಾ ಇದ್ದಂತಹ ಅಷ್ಟು ಏನು ಕಾಣಿಕೆಯ ಒಂದು ಪದಾರ್ಥಗಳನ್ನ ಈಗಾಗಲೇ ತಗೊಳ್ಳಕ್ಕೆ ಆಗಲ್ಲ ಅನ್ನುವಂತಹದ್ದು ಅಥವಾ ನಿರ್ಬಂಧ ಹೇರಿದ್ದೀವಿ ಅನ್ನುವಂತಹದ್ದು ಅಧಿಕೃತವಾಗಿ ಈಗ TTD ತಿಳಿಸಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಜೀವ ಚಂದ್ರಶೇಖರ್, ನ್ಯೂಸ್ ಫಸ್ಟ್, ತಿರುಪತಿ, ತಿರುಮಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.